ಇಬ್ಬರು ಹೆಣ್ಮಕ್ಳನ್ನು ಐ ಎ ಎಸ್ ಕೋಚಿಂಗ್ಗೆ ಸೇರ್ಪಿದ್ರಂತೆ ಅವರ ತಂದೆ ಶಂಕರ್ ಅವರು ಜೊತೆಗೆ ಪಿಕಪ್ ಅಂಡ್ ಡ್ರಾಪ್ಗೆ ಕಾರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಅಲ್ಲದೆ ಮಗನ ಭವಿಷ್ಯಕ್ಕಾಗಿ ಬಾರ್ ಲೈಸೆನ್ಸ್ ಅನ್ನು ಪಡೆದಿದ್ರು ಶಂಕರ್ ಅಂತಕ್ಕಂಥ ಮಾಹಿತಿ ಇದೆ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಸಿ ಎಲ್ ಸೆವೆನ್ ಲೈಸೆನ್ಸ್ ಅನ್ನ ಶಂಕರ್ ಅವರು ಪಡ್ಕೊಂಡಿದ್ರು ಇಟ್ಟಮಡು ಮುಖ್ಯ ರಸ್ತೆಯಲ್ಲಿ ಬಾರ್ ನಿರ್ಮಾಣದ ಕೆಲಸ ಕೂಡ ನಡೀತಾ ಇತ್ತು ಎಲ್ರಿಗೂ ಒಂದು ದಡ ಮುಟ್ಟಿಸಬೇಕು ಅಂತ ಶಂಕರ್ ಅವರ ಲೆಕ್ಕಾಚಾರ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಗಂಡು ಮಗ ಗಂಡು ಮಗ ಈಗಾಗಲೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲಿಕೇಶನ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಆತನಿಗೆ ಅಂತ ಒಂದು ಬಾರ್ ಲೈಸೆನ್ಸ್ ಅನ್ನು ಪಡ್ಕೋತಾರೆ ಒಂದೂವರೆ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಸಿ ಎಲ್ ಸೆವೆನ್ ಲೈಸೆನ್ಸ್ ಅನ್ನು ಪಡ್ಕೊಂಡಿದ್ರು ಇಟ್ಟಮಡು ಮುಖ್ಯ ರಸ್ತೆಯಲ್ಲಿ ಬಾರ್ ನಿರ್ಮಾಣದ ಕೆಲಸ ಕೂಡ ನಡೀತಾ ಇತ್ತು ಇಬ್ಬರು ಹೆಣ್ಮಕ್ಳನ್ನು ಐ ಎ ಎಸ್ ಕೋಚಿಂಗ್ಗೆ ಕೂಡ ಸೇರಿಸಿದ್ರು ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಬರೋದಕ್ಕೆ ಕಾರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇವೆಲ್ಲವನ್ನ ಮಾಡಿದ್ರು ಅಂದರೆ ಏನು ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಯಾವುದೇ ತೊಂದರೆಯನ್ನ ಅಥವಾ ಯಾವುದೇ ಕಡಿಮೆ ಮಾಡಿರಲಿಲ್ಲ ಯಾವುದೇ ರೀತಿಯಲ್ಲಿ ಎಲ್ಲ ರೀತಿ ಎಲ್ಲರಿಗೂ ಎಜುಕೇಷನ್ ಕೊಡಿಸಿದ್ದಾರೆ ಒಬ್ಬರು ಎಮ್ ಬಿ ಎ ಗ್ರ್ಯಾಜುಯೇಟು ಇನ್ನಿಬ್ರು ಬಿಇ ಗ್ರ್ಯಾಜುಯೇಟ್ಸು ಎಲ್ರಿಗೂ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ ಅಷ್ಟೆಲ್ಲ ಮಾಡಿ ತುಂಬ ಸಂಸಾರ ಖುಷಿ ಖುಷಿಯಾಗಿ ಸಂಸಾರ ನಡೆಸ್ಕೊಂಡು ಹೋಗಬೇಕಾದದ್ದು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮೂರ್ತಿ ಘೋರ ದುರಂತ ಕುಟುಂಬ ಒಂದೇ ಸರ್ವನಾಶ ಆಗ್ಬಿಟ್ಟಿದೆ ಪಾಪ ನಿಜಕ್ಕೂ ಕೂಡ ಅಷ್ಟೆಲ್ಲ ಇದ್ರೂ ಈ ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ನಾಲ್ಕು ಜನ ಮುಂದಾಗಿದ್ದಾರೆ ಅಂತಂದ್ರೆ ಏನೋ ದೊಡ್ಡ ಮಟ್ಟದ ಕೌಟುಂಬಿಕ ಸಮಸ್ಯೆ ಇದ್ದಿರಬೇಕು ಅಂತ ನನಗನಿಸ್ತಾ ಇದೆ ಇದ್ರ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ಮೂರ್ತಿ ಅರವಿಂದ ಕುಟುಂಬಗಳು ಅಂದ ಮೇಲೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗಲಾಟೆಗಳು ಗೊಂದಲಗಳು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಅಂದ್ರೆ ಶೆಟ್ಟರ್ ಅವರ ಕುಟುಂಬದಲ್ಲೂ ಕೂಡ ಕೆಲ ದಿನಗಳಿಂದ ಇದೇ ರೀತಿಯಾದಂತಹ ಕೆಲ ಮನಸ್ತಾಪಗಳು ನಡೀತಿತ್ತು ಜಗಳಗಳು ನಡೀತಿತ್ತು ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ ಹಲವಾರು ಕಾರಣಗಳು ಸದ್ಯದ ಮಟ್ಟಿಗೆ ಇದೀಗ ಇಡೀ ಕುಟುಂಬ ಸತ್ತ ನಂತರ ಹಲವಾರು ಕಾರಣಗಳು ಹೊರಬರ್ತಿದಾವೆ ಒಂದೊಂದಾಗಿ ನೋಡೋದೇ ಆದರೆ ಮೊದಲನೇದಾಗಿ ಒಂದು ಎಮ್ ಎಸ್ ಐ ಎಲ್ನಲ್ಲಿ ನಲ್ಲಿ ಚಿಟ್ ಫಂಡನ್ನು ಹಾಕ್ಕೊಂಡಿದ್ರು ಹಾಕೊಂಡಿದ್ರು ಆ ಎಮ್ ಎಸ್ ಐ ಎಲ್ ಚಿಟ್ ಫಂಡ್ ಏನಿತ್ತು ಒಂದು ಹತ್ತು ಲಕ್ಷ ರೂಪಾಯಿ ಹಣ ಬಂದಿತ್ತು ಆ ಹಣವನ್ನು ಕೊಡುವಂತೆ ಕೇಳಿದ್ರು ಅನ್ನೋದು ಒಂದು ಮೇಲ್ನೋಟಕ್ಕೆ ಕೇಳಿ ಬರ್ತಿರೋ ಆರೋಪ ಹತ್ತು ಲಕ್ಷ ಹಣವನ್ನು ಕೊಡಿ ನಾನೊಂದು ಆಶ್ರಮವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಶಂಕರ್ ಮನೆ ಬಳಿ ಕೇಳಿದ್ರು ಆದರೆ ಇವರು ಮನೆಯವರು ಯಾರು ಕೂಡ ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ ಹಣವನ್ನು ಕೊಟ್ಟಿರಲಿಲ್ಲ ಈ ವಿಚಾರವಾಗೂ ಕೂಡ ಕಳೆದ ಭಾನುವಾರ ಗಲಾಟೆಯಾಗಿತ್ತು ಅನ್ನೋದು ಮತ್ತೊಂದು ಈಗಾಗಲೇ ಸಿ ಎಲ್ ಸೆವೆನ್ ಬಾರನ್ನು ಒಂದು ತೆಗಿಬೇಕು ಅದನ್ನು ಮಾಡಿಕೊಡ್ಬೇಕು ಮಗನಿಗೆ ಅನ್ನೋ ನಿಟ್ಟಿನಲ್ಲಿ ಅವರು ಅದಕ್ಕೆ ಒಂದು ಒಂದು ರೀತಿ ಕೆಲಸವನ್ನು ಆರಂಭಿಸಿದರು ಇಟ್ಟುಮಳು ಮುಖ್ಯ ರಸ್ತೆಯಲ್ಲಿ ಆ ಬಾರನ್ನು ಓಪನ್ ಮಾಡಬೇಕು ಅದಕ್ಕೆ ಸುಮಾರು ಒಂದು ಎರಡು ಕೋಟಿ ಅದು ಪ್ರಾಜೆಕ್ಟು ಮತ್ತು ಆ ವಿಚಾರವಾಗೂ ಕೂಡ ಮನೆಯಲ್ಲಿ ಒಂದಷ್ಟು ಗಲಾಟೆಗಳು ನಡೆದಿತ್ತು ಇದನ್ನು ಹೊರತುಪಡಿಸಿದ್ರೆ ಒಂಬತ್ತು ತಿಂಗಳ ಹಸುಗುಸು ಸಾವನ್ನಪ್ಪಿತು ಆ ಹಸುಗುಸನ್ನು ಕಿವಿ ಚುಚ್ಚುವ ಕಾರ್ಯಕ್ರಮ ನಾಮಕರಣ ಕಾರ್ಯಕ್ರಮದ ವಿಚಾರವಾಗಿ ಕೂಡ ಗಲಾಟೆ ಮನೆಯಲ್ಲಿ ನಡೆದಿತ್ತು ಅನ್ನೋದು ಗೊತ್ತಾಗ್ತಿದೆ ಇದನ್ನು ಹೊರತುಪಡಿಸಿದ್ರೆ ಎರಡೂ ಹೆಣ್ಣು ಮಕ್ಕಳು ಒಂದು ಸಿಂಚನ ಮತ್ತು ಸಿಂಧೂ ಭಾರತಿ ಈ ಇಬ್ಬರು ಕೂಡ ಗಂಡನ ಮನೆಗೆ ಹೋಗ್ತಿರಲಿಲ್ಲ ಕಳೆದ ಒಂದು ಒಂದೂವರೆ ವರ್ಷದಿಂದ ಸಿಂಚನ ತವರು ಮನೆಯಲ್ಲಿ ಉಳ್ಕೊಂಡಿದ್ಲು ಈ ಬಗ್ಗೆ ಮಕ್ಕಳಿಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳುವ ಕೆಲಸವನ್ನು ಶಂಕರ ಮಾಡಿದರು ಆದರೆ ಆ ಹೆಣ್ಣು ಮಕ್ಕಳು ತಾಯಿಯ ಜೊತೆ ಸೇರಿಕೊಂಡು ತಂದೆಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಆಲಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಒಂದು ಹೆಣ್ಣು ಮಕ್ಕಳು ಮನೆಗೆ ಬಂದು ಸೇರಿಕೊಂಡಂತಹ ಸಂದರ್ಭದಲ್ಲಿ ಅಕ್ಕ ಒಂದು ರೀತಿ ಸಮಾಜದ ಸಮಾಜದಿಂದ ಎದುರಾಗುವ ಆ ಮಾತುಗಳೇನಿದಾವೆ ಅವನ್ನು ತಂದೆ ಆಯಾದಂಥವರು ಸಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಹೀಗಾಗಿಯೇ ಗಂಡನ ಮನೆಗೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ಬುದ್ಧಿವಾದವನ್ನು ಸಹ ಹೇಳಿದರು ಆದರೆ ಇದು ಯಾವುದಕ್ಕೂ ಕೂಡ ಹೆಣ್ಣುಮಕ್ಕಳು ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆಯನ್ನು ಮಾಡ್ಕೊಳ್ತಿದ್ರು ಅಂತೇಳಿ ಎಲ್ಲರೂ ಕೂಡ ವೆಲ್ ಎಜುಕೇಟೆಡ್ಗಳು ತುಂಬ ಚೆನ್ನಾಗಿ ಮಕ್ಕಳನ್ನು ಓದಿಸುವ ಕೆಲಸವನ್ನು ಶಂಕರ್ ಮಾಡಿದ್ದಾರೆ ಸಿಂಚನ ಬಿ ಎನ್ನು ಮುಗಿಸಿದರೆ ಮತ್ತೊಬ್ಬ ಎಂ ಬಿ ಎನ್ನು ಮಾಡಿದರೆ ಮತ್ತೊಬ್ಬರು ಮಗನಿಗೆ ಮಧುಸಾಗರನಿಗೆ ಆತನಿಗೂ ಕೂಡ ಅನ್ನ ಓದಿಸುವ ಕೆಲಸವನ್ನ ಮಾಡಿದ್ದಾರೆ